फेब्रवरी 11ರಿಂದ 4 ದಿನಗಳ ಕಾಲ ಮೂಡಿಗೆರೆ ಉತ್ಸವ ಅದ್ದೂರಿಯಾಗಿ ನಡೆಯಲಿದೆ ಎಂದು ಮೂಡಿಗೆರೆ ಹಬ್ಬದ ಕಾರ್ಯಾಧ್ಯಕ್ಷ ಜನ್ನಾಪುರ ರಘು ತಿಳಿಸಿದರು. ಫೆಬ್ರವರಿ 11ರಿಂದ 4 ದಿನಗಳ ಕಾಲ ಮೂಡಿಗೆರೆ ಉತ್ಸವ ಅದ್ದೂರಿಯಾಗಿ ನಡೆಯಲಿದೆ ಎಂದು ಮೂಡಿಗೆರೆ ಹಬ್ಬದ ಕಾರ್ಯಾಧ್ಯಕ್ಷ ರಘು ಜನ್ನಾಪುರ ತಿಳಿಸಿದ್ದಾರೆ. ಈಗಾಗಲೇ ಉತ್ಸವಕ್ಕಾಗಿ ಸಕಲ ಸಿದ್ಧತೆಗಳು ನಡೆದಿದ್ದು ಮೊದಲ ದಿನ ಅಲವು ಕಲಾ ತಂಡಗಳ ಭವ್ಯ ಮೆರವಣಿಗೆ ನಡೆಯಲಿದೆ ಎಂದರು. ಹೊಯ್ಸಳ ಕ್ರೀಡಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮಗಳ ರಸದೌತಣವಿದ್ದು ಹೆಲಿ ಟೂರಿಸಂ ಮೂಲಕ ಇಡೀ ಮೂಡಿಗೆರೆಯ ಮಲ್ನಾಡ ದರ್ಶನವನ್ನು ಮಾಡಬಹುದಾಗಿದೆ ಎಂದರು. ಜೊತೆಗೆ ಕಾಂತಾರ ಚಿತ್ರತಂಡದ ಆಸ್ಯವೂ ಇರಲಿದೆ. ಇದೇ ವೇಳೆ ಮೂಡಿಗೆರೆ ಹಬ್ಬಕ್ಕೆ ಶುಭಾಶಯ ಕೋರಿದ ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್, ತಾಲೂಕಿನಲ್ಲಿ ಈ ಹಿಂದೆ ನಡೆದ ಅತಿವೃಷ್ಟಿ ಮರೆಯಲು ಇದೊಂದು ಕಿರು ಮನೋರಂಜನಾ ಕಾರ್ಯಕ್ರಮವಾಗಿದ್ದು ಎಲ್ಲಾ ಗ್ರಾಮೀಣ ಜನರು ಭಾಗವಹಿಸಲು ಮನವಿ ಮಾಡಿದ್ದಾರೆ. ತಾಲೂಕು ಉತ್ಸವಗಳನ್ನು ಮಾಡ್ತಿರುವಂಥದ್ದು ನಾವು ನೋಡಿದ್ದೇವೆ. ಹಾಗೆ ಇವತ್ತು 11, 12, 13, 14 ಮೂಡಿಗೆರೆಯಲ್ಲಿ ಮೂಡಿಗೆರೆ ಉತ್ಸವ ಕಾರ್ಯಕ್ರಮವು ಸರ್ಕಾರಿಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆಗಳಿದೆ. ಯಾಕೆ ಅಂತ ಹೇಳಿದ್ರೆ ಈ ಮೂಡಿಗೆರೆಯ ಭಾಗ ಹೇಳಿ ಕೇಳಿ ಹಲವಾರು ಸಮಸ್ಯೆಗಳ ಒಳಗಡೆ ಈ ಒಂದು ಭಾಗ ಇದೆ. ಎಲ್ಲ ಅತಿವೃಷ್ಟಿ ಅನಾವೃಷ್ಟಿ ಒಳಗಡೆ ಜನರು ನೊಂದು ಬೆಂದು ಹೋಗಿದ್ದಾರೆ. ಈ ಎಲ್ಲ ನೋವುಗಳ ಮಧ್ಯದಲ್ಲಿ ಆ ನೋವನ್ನು ಮರೆಸುವಂಥ ಒಂದು ಪ್ರಯತ್ನ ಆಗಬೇಕು ಅನ್ನುವಂಥದ್ದು ತಾಲೂಕು ಆಡಳಿತದ ಅಪೇಕ್ಷೆ ಇದೆ. ಹಾಗಾಗಿ ತಾಲೂಕು ಆಡಳಿತ ಈ ಒಂದು ಅಪೇಕ್ಷೆಯ ಒಳಗಡೆ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಜೋಡಿಸುವಂಥದ್ದು, ಎಲ್ಲರೂ ಒಟ್ಟಾಗುವಂಥದ್ದು, ಎಲ್ಲ ಥರದ ಮನರಂಜನೆ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗುವಂಥ ಕೆಲಸಗಳು ಆಗಬೇಕು ಅನ್ನುವಂಥದ್ದೇ ಮೂಲ ಉದ್ದೇಶ ಇದೆ. ನಾನು ಅಂದ್ಕೊಂಡಿದ್ದೇನೆ ಪ್ರತಿಯೊಬ್ಬ ಗ್ರಾಮಾಂತರ ಪ್ರದೇಶದಲ್ಲಿ, ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಗ್ರಾಮಾಂತರ ಪ್ರದೇಶ ಇರುವಂತಹ ಜಾಗ, ತುಂಬ ಅತಿವೃಷ್ಟಿಯನ್ನು ಅನುಭವಿಸಿರುವಂಥ ಜಾಗ, ಹಲವಾರು ಜನ ಮನೆ ಮಠಗಳನ್ನು ಕಳ್ಕೊಂಡಿರುವಂಥ ಜಾಗ, ರಸ್ತೆಗಳನ್ನು ಎಲ್ಲ ಹಾಳಾಗಿದ್ದಂಥ ಸಂದರ್ಭಗಳಲ್ಲೂ ಕೂಡ ಎಲ್ಲೂ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ಎಲ್ಲವನ್ನು ತಾಳ್ಮೆಯಿಂದ ಜನರು ಸಹ ಸ್ವೀಕಾರ ಮಾಡಿದಂತಹ ಜಾಗ. ಹಾಗಾಗಿ ಒಮ್ಮೆ ಎಲ್ಲರೂ ಒಟ್ಟಾಗಿ ಸೇರಿ ಗ್ರಾಮಾಂತರ ನಗರ ಎಲ್ಲ ಪ್ರದೇಶದ ಜನರುಗಳು ಕೂಡ ಪರಸ್ಪರ ವಿಶ್ವಾಸದೊಂದಿಗೆ ವಿನಿಮಯವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡೋಣ, ತಾವೆಲ್ಲರೂ ಬನ್ನಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಮತ್ತು ಈ ಹಬ್ಬ ಈ ಒಂದು ತಾಲೂಕು ಉತ್ಸವಕ್ಕೆ ಶುಭವನ್ನು ನಾನು ಕೋರ್ತೇನೆ. ಮೂಡಿಗೆರೆಯಲ್ಲಿ ನಡೆಯುವಂಥ ಮೂಡಿಗೆರೆ ಉತ್ಸವ ಕಾರ್ಯಕ್ರಮದ 4 ಗಂಟೆಗೆ ಸರಿಯಾಗಿ ಮೂಡಿಗೆರೆಯಲ್ಲಿ ಮೆರವಣಿಗೆ ಕಾರ್ಯಕ್ರಮ ಇರ್ತದೆ. ಹಲವಾರು ಕಲಾ ತಂಡಗಳ ಜೊತೆಯಲ್ಲಿ ಸೇರಿಕೊಂಡು ನಗರದ ಮುಖ್ಯ ಭಾಗದಲ್ಲಿ ಅಡ್ಯಂತ ರಂಗಮಂದಿರದಿಂದ ಮತ್ತು ಕೆ ಎಮ್ ರೋಡ್ ಮೂಲಕವಾಗಿ ವಾಪಸ್ ಹೊಯ್ಸಳ ಕ್ರೀಡಾಂಗಣಕ್ಕೆ ನಾವು ಹೋಗ್ತಾ ಇದ್ದೀವಿ. ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ಕೊಳ್ತೀನಿ. ಜೊತೆಗೆ ವಿಶೇಷವಾಗಿ ಮೂಡಿಗೆರೆ ಹಬ್ಬ 11, 12, 13, 14 ನಿರಂತರವಾಗಿ 4 ದಿನಗಳ ಕಾರ್ಯಕ್ರಮ ಒಂದು ಹಬ್ಬದ ವಾತಾವರಣವನ್ನು ಮೂಡಿಗೆರೆಯಲ್ಲಿ ನಿರ್ಮಾಣವನ್ನು ಮಾಡಬೇಕು. ಸುಮಾರು 4 ವರ್ಷಗಳ ಹಿಂದೆ ಕೋವಿಡ್ ಬಂದ ಕಾರಣ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದೇ ಇಲ್ಲದೆ ಜನಗಳಿಗೆ ಮನಸ್ಸು ಬೇಜಾರಾಗಿರುತ್ತೆ. ಅವರನ್ನು ಮನಸ್ಸನ್ನು ಸರಿಪಡಿಸಿ ಅವರನ್ನು ಖುಷಿಯಾಗಿರಬೇಕು ಅನ್ನೋಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮವನ್ನು 4 ದಿವಸ ಕಾರ್ಯಕ್ರಮವನ್ನು ಮೂಡಿಗೆರೆ ಇಲಾಖೆ ವತಿಯಿಂದ ಹಾಗೂ ಮೂಡಿಗೆರೆ ಉತ್ಸವ ಸಮಿತಿ ವತಿಯಿಂದ ನಾನು ಕಾರ್ಯಾಧ್ಯಕ್ಷನ ಕೆಲಸವನ್ನು ಮಾಡ್ತಾಯಿದ್ವಿ. ದಿನಾಂಕ 11ನೇ ತಾರೀಕು ಸಂಜೆ ಅಡ್ಯಂತ ರಂಗಮಂದಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಆಗುತ್ತೆ. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಎಂ ಪಿ ಕುಮಾರಸ್ವಾಮಿಯವರು, ಹಾಗೆ ಗೌರವ ಅಧ್ಯಕ್ಷರಾಗಿರತಕ್ಕಂಥ ಎಂ ಪಿ ನಮ್ಮ ಎಂ ಕೆ ಪ್ರಾಣೇಶ್ ಅವರು, ಉಪಸಭಾಪತಿಗಳು ಅವರು ಉಪಸ್ಥಿತಿಯಲ್ಲಿ ಇರ್ತದೆ. ಆ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಜೊತೆಯಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಧರ್ಮಪಾಲ್ ಹಾಗೂ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಪ್ರಸನ್ನವರು, ಎಲ್ಲ ವಿವಿಧ ಪಕ್ಷದ ಮುಖಂಡರುಗಳು ಈ ಕಾರ್ಯವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ. ಸ್ಥಳೀಯ ಕಲಾವಿದರು ಸುಮಾರು 20-25 ತಂಡಗಳು ಮೂಡಿಗೆರೆಯ ಜನಪದ ಶೈಲಿ, ಮೂಡಿಗೆರೆಯ ಸುಗ್ಗಿ ಕುಣಿತ, ಮೂಡಿಗೆರೆಯ ಏನು ಮೂಡಿಗೆರೆಯಲ್ಲಿ ಇರತಕ್ಕಂಥ ಹಳ್ಳಿ ಉತ್ಸವಗಳನ್ನು ಕಾರ್ಯಕ್ಕೆ ಪಾಲ್ಗೊಂಡಂಥ ಮತ್ತು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಂದ ಒಂದು ವಿವಿಧ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀವಿ. ಅದೇ ರೀತಿ 12ನೇ ತಾರೀಕು ವಿಶೇಷವಾಗಿ ಅವತ್ತು ನಮ್ಮ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಈ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಅವತ್ತು ರಾಷ್ಟ್ರ ರಾಜ್ಯದ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಭಾರ್ಗವಿ ತಂಡದಲ್ಲಿ ಅವರ ಸಂಗೀತ ರಸದೋತ್ತಾನ ಕಾರ್ಯಕ್ರಮವನ್ನು ನಾವು ಕೊಡ್ತಾ ಇದ್ವಿ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು. ಹಾಗೆ ಅದರ ಜೊತೆಯಲ್ಲಿ ಸಾಧನೆಗೈದಂಥ ಎಲ್ಲ ಸಾಧಕರಿಗೆ ನಾವು ಸನ್ಮಾನ ಮಾಡುತ್ತಿರ್ತಕ್ಕಂಥದ್ದು ಅಂದು 12ನೇ ತಾರೀಕು. ಅದೇ ರೀತಿ 13ನೇ ತಾರೀಕು ವಿಶೇಷವಾಗಿ ಕಾಂತಾರ ಚಲನಚಿತ್ರ ತಂಡ, ಈಗಾಗಲೇ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದಂಥ ಅವರ ತಂಡ, ಸಂಪೂರ್ಣ ತಂಡ ಅವತ್ತು ಹಾಸ್ಯದ ರಸದೌತಣ ನೀಡಲು ಮೂಡಿಗೆರೆಗೆ ಬರ್ತಾ ಇದ್ದಾರೆ. ಅದೇ ರೀತಿ ಆ ದಿವಸ ಸಂಜೆ ಉದ್ಘಾಟನೆ ಆದ ನಂತರ
ಅವಿನ ಸ್ವರ ಸಂಘದವರಿಂದ ಒಂದು ಸಂಗೀತ ಕಾರ್ಯಕ್ರಮ, ಜೊತೆಯಲ್ಲಿ ಸಾಧಕರಿಗೆ ಸನ್ಮಾನ, ನಂತರ ಕಾಂತಾರ ಚಲನಚಿತ್ರದ ಹಾಸ್ಯ ಚಟಾಕಿಗಳು ಹಾಸ್ಯ ಕಾರ್ಯಕ್ರಮಗಳು ಶುರುವಾಗುತ್ತೆ. ನಂತರ ಸಮಾರೋಪ ಸಮಾರಂಭ 14ನೇ ತಾರೀಕು ಸಂಜೆ 5 ಗಂಟೆಗೆ ಸಮಾರೋಪ ಸಮಾರಂಭ ಇರ್ತದೆ. ಆ ಸಮಾರೋಪದ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಶಾಸಕರು ಕುಮಾರಸ್ವಾಮಿಯವರು, ಉಪಸಭಾಪತಿಗಳಾದ ಪ್ರಾಣೇಶ್ ಅವರು, ಹಾಗೆ ಕಾರ್ಯಾಧ್ಯಕ್ಷರಾಗಿ ನಾವು, ಹಾಗೆ ತಹಸೀಲ್ದಾರರು, ಇಲಾಖೆಗಳು, ವಿವಿಧ ಇಲಾಖೆ ಎಲ್ಲ ಅಧಿಕಾರಿಗಳು ಈ ಕಾರ್ಯದಲ್ಲಿ ಇರ್ತಾರೆ. ಹಾಗಾಗಿ ಆ ಕಾರ್ಯದಲ್ಲಿ ವಿಶೇಷವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ನೃತ್ಯಪಟುಗಳು ಒಂದು ನೃತ್ಯ ಸಮೂಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮವನ್ನು ಕೊನೆಯ ದಿವಸವಾಗಿರ್ತದೆ. ಆ ಕಾರ್ಯಕ್ರಮವನ್ನು ಎಲ್ಲ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸ್ಕೊಡ್ತಾ ಇದ್ದೀವಿ. ಮೂಡಿಗೆರೆ ಹಬ್ಬದ ಜೊತೆಯಲ್ಲಿ ವಿಶೇಷವಾಗಿ ಹೆಲಿ ಟೂರಿಸಮ್ ಇರತಕ್ಕಂಥದ್ದು, ಆ ಹೆಲಿ ಟೂರಿಸಮ್ನ ಮೂಡಿಗೆರೆಯ ಸುತ್ತಮುತ್ತಲಿನ ತಾಣಗಳಾದಂಥ ಎತ್ತಿನ ಭುಜ, ದೇವರ ಮನೆ, ಹಾಗೆ ರಾಣಿಜೇರಿಯನ್ನು ಸುಮಾರು 45 ಕಿಲೋಮೀಟರ್ ಸುತ್ತಳತೆ ಇರತಕ್ಕಂಥ ಚಾರ್ಮುಡಿಯನ್ನು ನಾವು ನೋಡುವಂಥ ಅವಕಾಶವನ್ನು ನಮ್ಮ ಹೆಲಿ ಟೂರಿಸಂ ವತಿಯಿಂದ, ನಮ್ಮ ಉತ್ಸವ ಸಮಿತಿಯಿಂದ ನಾವು ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ಸು ಗಳಿಸಿಕೊಡ್ಬೇಕಂತ ವಿನಂತಿಸ್ಕೊಳ್ತೀವಿ.